ಕಗ್ಗ ಪ್ರಿಯರಿಗೆ ನಮಸ್ಕಾರ. 229ನೇ ಕಗ್ಗ. ತೊರೆಯ ತೆರೆ ಸಾಲ್ಗಳು ಏಳುತ್ತ ಬೀಳುತ್ತಿರುವಂತೆ ಪರಿಯುತ್ತಿರುವುದು ಪುರುಷ ಚೈತನ್ಯ ಲಹರಿ. ಅರಿಯದದು ನಿಲುಗಡೆಯ, ತೊರೆಯದದು ಚಲಗತಿಯ, ಪರಬೊಮ್ಮ ನುಯ್ಯಲದು ಮಂಕುತಿಮ್ಮ. ಈಗ ನಾವು ಮನಸ್ಸಿಗೆ ಏನಾದ್ರು ಸ್ವಲ್ಪ ಕಸಿವಿಸಿಯಾಗಿದೆ ಅಂದ್ಕೊಂಡಾಗ ಪ್ರವಾಸಕ್ಕೆ ಹೋಗೋಣ ಅಂದ್ಕೊಂಡ್ರೆ ನಾವು ಸಾಮಾನ್ಯವಾಗಿ ನೀರಿರುವ ಜಾಗವನ್ನು ಆಯ್ದುಕೊಳ್ತೇವೆ. ಯಾಕಂದರೆ ಅಲ್ಲಿ ನಮಗೆ ಮನಸ್ಸಿಗೆ ಮುದ ನೀಡುತ್ತೆ, ಆನಂದವಾಗುತ್ತೆ ಅಂತ. ಹೀಗೆ ಹೋದಾಗ ಅಲ್ಲಿ ಕೂತ್ಕೊಂಡು ಅಲೆಗಳು ಬಂದು ಅಲೆಗಳ ಏರಿಳಿತ ಅಥವಾ ನದಿಯ ತೀರಕ್ಕೆ ಅಲೆಗಳು ಬಂದು ಅಪ್ಪಳಿಸುವುದನ್ನು ನೋಡ್ತಾ ಎಷ್ಟೋ ಸಮಯ ಹಾಗೆಯೇ ಕೂತ್ಕೊಂಡು ಆನಂದವನ್ನು ಅನುಭವಿಸ್ತೇವೆ. ಇದೇ ರೀತಿ ಮನುಷ್ಯನ ಪುರುಷನ ಚೈತನ್ಯ ಲಹರಿ ಸಹ ನಿರಂತರವಾಗಿ ನಡೀತಾ ಇರುತ್ತೆ. ಅದನ್ನು ಪರಮಾತ್ಮ ಒಂದು ಉಯ್ಯಾಲೆ ಮೇಲೆ ಕೂತ್ಕೊಂಡು ಆನಂದ ಪಡ್ತಿರ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಈ ನೀರನ್ನು ನೋಡಿದಾಗ ನಾವು ನಮ್ಮ ಕಣ್ಣಿನ ನೋಟ ಹೋಗುವಷ್ಟು ದೂರ ನಿರಂತರವಾಗಿ ಹರಿತಾನೇ ಇರತ್ತೆ. ಅದರ ಚಲನೆಯೂ ಕೂಡ ನಮಗೆ ಕಾಣಿಸ್ತಿರತ್ತೆ. ನದಿಗೆ ಅಥವಾ ಸಮುದ್ರಕ್ಕೆ ಆದಿ ಅಂತ್ಯ ಇದ್ದರೂ ಕೂಡ ನಮ್ಮ ಕಣ್ಣಿನ ನೋಟ ಹೋಗುವಷ್ಟು ದೂರ ನಮಗೆ ಅದು ಕೊನೆ ಇದೆ ಅಂತ ಅನಿಸೋದೇ ಇಲ್ಲ. ಅದೇ ರೀತಿ ಮನುಷ್ಯನ ಚೈತನ್ಯ ಕೂಡ ಆದಿ ಅಂತ್ಯ ಇಲ್ಲದೇ ನಿರಂತರವಾಗಿ ನಡೀತಾನೇ ಇರುತ್ತೆ. ಈಗ ಶರೀರಕ್ಕೆ ಕೊನೆ ಇರ್ಬೋದೇ ಹೊತ್ತು ಆತ್ಮಕ್ಕೆ ಕೊನೆ ಇಲ್ಲ ಅಂತ ನಾವು ಕೇಳಿದ್ದೇವೆ. ಸಮಯ ಮುಗಿದಾಗ ಶರೀರ ಬಿಟ್ಟು ಆತ್ಮ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಮತ್ತೆ ಅಲ್ಲಿನ ಮನುಷ್ಯನ ಜೀವನದ ಸುಖ ಸಂತೋಷ ಅಲೆಗಳಂತೆ ಏರಿಳಿತಗಳನ್ನು ಅನುಭವಿಸುತ್ತೆ. ಮತ್ತೆ ಆ ಶರೀರ ಕೊನೆಗೊಂಡಾಗ ಮತ್ತೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಈ ರೀತಿ ಪರಬ್ರಹ್ಮನ ಆಟ ನಡೀತಾನೇ ಇರುತ್ತೆ. ಅದು ನಾವು ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗಿಕೊಂಡಾಗ ನಮಗೆ ಯಾವ ರೀತಿ ಆನಂದ ಕೊಡುತ್ತೋ ಅದೇ ರೀತಿ ಪರಮಾತ್ಮನೂ ಸಹ ಈ ತಾನೇ ಸೃಷ್ಟಿಸಿದ ಮನುಷ್ಯ, ಅವನ ದೇಹ, ಮನಸ್ಸು ಇವುಗಳನ್ನು ನಾವು ಉಪಯೋಗಿಸಿಕೊಂಡು ಸುಖ ದುಃಖಗಳನ್ನು ಅನುಭವಿಸ್ತಿರುವಾಗ ಅವನೇ ಸೃಷ್ಟಿಸಿದ ಜೀವನವನ್ನು, ಮನುಷ್ಯರನ್ನು ನೋಡಿ ಅವನು ಅಲೆಗಳ ಏರಿಳಿತಕ್ಕೆ ಹೋಲಿಸಿಕೊಂಡು ಆನಂದ ಪಡ್ತಾ ಇರ್ತಾನೆ. ಧನ್ಯವಾದಗಳು.